ಹೆಸರು ಇಟ್ಟಿದ್ದೀರಾ ಸರ್? ಹೆಸರೇ ಇಟ್ಟಿಲ್ಲ, ಸ್ಟಾರ್ಟಿಂಗ್ ಇಂದ ಯಾವುದೂ ಇಟ್ಟಿಲ್ಲ, ಆದ್ರೆ ಜನ ಹುಡ್ಕೊಂಡು ಬರ್ತಾರೆ. ಇಷ್ಟೊಂದು ಜನ ಹುಡ್ಕೋವ್ರಿಗೆ ಅಂದ್ರೆ ನಾವು ಏನು ಬಳಸಲ್ಲ, ಸೋಡೆ ಏನು ಬೆಳೆಸಲ್ಲ, ಎಲ್ಲ ನಾನೇ ಮಾಡ್ತೀನಿ ಐಟಮ್ ಎಲ್ಲ. ಪ್ಲೇಟು ಯಾವುದಿಲ್ಲ, ಬಾಳೆಯಲ್ಲಿ ಹೇಳ್ಕೊಡ್ತೀವಿ ನೀಟಾಗಿ. ಒಂದು ವಾರ ರಜೆ ಮಾಡ್ರು, ಮರುದಿನ ತೆಗೆದಾಗ ಅದೇ ಕಸ್ಟಮರ್ ಇರ್ತಾರೆ. ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೇ ಬಂದಿದ್ದೀವಿ ಅಂತಂದ್ರೆ ಅಂಗಡಿಗೆ ಬೋರ್ಡ್ ಇಲ್ಲ ಗೈಸ್, ಬಟ್ 20 ವರ್ಷದಿಂದ ಸಕ್ಸಸ್ಫುಲ್ ಆಗಿ ನಡೆಸ್ಕೊ ಬರ್ತಾ ಇದಾರೆ. ಸೊ ಎಲ್ಲಂತ ಹೇಳಿದ್ರೆ ಚಾಮರಾಜಪೇಟೆ ಹತ್ತಿರ ಇರುವ ಕೆಜಿ ನಗರ ಮೇನ್ ರೋಡ್ ಕೆಂಪೇಗೌಡ ನಗರ ಅಂತ ಕರೀತಾರೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಇಂಕ್ಲೂಡ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಒಂಥರ ಗಲ್ಲಿಯೊಳಗಿದೆ, ಸೊ ಪ್ರತಿಯೊಂದು ಡೀಟೇಲ್ಸು ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಈಸಿಯಾಗಿ ನೀವು ಗೂಗಲ್ ಮ್ಯಾಪ್ಸ್ ಆನ್ ಮಾಡಿದ ತಕ್ಷಣ ಇಲ್ಲಿ ಕರ್ಕೊಂಡ್ಬಿಡುತ್ತೆ. ಹಾಗಾಗಿ ನೀವು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಅಂತ ಕೇಳ್ಕೊತೀನಿ. ಒಳಗೆ ಹೋಗ್ಬಿಟ್ಟು ಇನ್ನು ಎಷ್ಟು ವರ್ಷದಿಂದ ಇದ್ದಾರೆ, ಸೊ ಯಾವ ಥರ ಐಟಮ್ಸ್ ಎಲ್ಲ ಇಲ್ಲಿ ಸಿಗುತ್ತೆ, ಇಡ್ಲಿ ರೈಸ್ ಬಾತ್ ಎಲ್ಲ ತಿಂತದ್ರೆ ಬಿಸಿಯಾಗಿದೆ. ಸೊ ಅದನ್ನೆಲ್ಲ ಹೋಗಿ ಟ್ರೈ ಮಾಡೋಣ. ಸೊ ಬನ್ನಿ, ಲೆಟ್ಸ್ ಗೋ. ಯಾವಾಗ ಶುರು ಆಗಿದೆ? 20 ವರ್ಷ ಆಯ್ತು. ಏನು ಹೆಸರು ಇಟ್ಟಿದ್ದೀರಾ ಸರ್? ಹೆಸರೇ ಇಟ್ಟಿಲ್ಲ, ಸ್ಟಾರ್ಟಿಂಗ್ ಇಂದ ಯಾವುದು ಇಟ್ಟಿಲ್ಲ, ಆದ್ರೆ ಜನ ಹುಡ್ಕೊಂಡು ಬರ್ತಾರೆ. ಅಂದ್ರೆ ನಾವು ಏನು ಬಳಸಲ್ಲ, ಸೋಡೆ ಏನು ಬೆಳೆಸಲ್ಲ, ಎಲ್ಲ ನಾನೇ ಮಾಡ್ತೀನಿ ಐಟಮ್ ಎಲ್ಲ. ಯಾವ್ದು ಸೋಡ ಅಂತ, ಯಾವ್ದಕ್ಕೂ ಇಡ್ಲಿಗೆ ಯಾವ್ದಕ್ಕೂ ಬಳೆ ಬಳಸಲ್ಲ. ಪ್ಲೇಟು ಯಾವುದಿಲ್ಲ, ಬಾಳೆಯಲ್ಲಿ ಹೇಳ್ಕೊಡ್ತೀವಿ ನೀಟಾಗಿ. ನಮ್ದು ಮೂಲತಃ ಉಡುಪಿ, ಉಡುಪಿ ಹತ್ರ ಒಂದು ಸಾಲಿಗ್ರಾಮ. ಅಂದ್ರೆ ನಾನು ಉಡುಪಿಯಿಂದ ಬಂದು ಕೆಲಸಕ್ಕಂತ ಬಂದೆ, ಬೇರೆ ಕಡೆ ಸ್ವಲ್ಪ ವರ್ಷ ಕೆಲಸ ಮಾಡಿದೆ. ಆಮೇಲೆ ನಾನೇ ಚಿಕ್ಕದನ್ನ ಕ್ಯಾಂಟೀನ್ ಥರ ಇಟ್ಟೆ. ಹಾಗೆ ಅದು ನಡೀತಾ ನಡೀತಾ ಚೆನ್ನಾಗಾಯ್ತು. ಇವಾಗ ಡೈಲಿ ಬೆಳಗ್ಗೆ 7 ಗಂಟೆಯಿಂದ 12:30 ತನಕ ಇರ್ತದೆ, 12:30 1 ಗಂಟೆ ತನಕ ಇರ್ತದೆ. ಅಡ್ರೆಸ್ಸು ಕೆಜಿ ನಗರ ಮೇನ್ ರೋಡು, ಸೆಮಿಪುರ ಕ್ರಾಸು. ಲ್ಯಾಂಡ್ ಮಾರ್ಕ್ ಅಂದರೆ ಇದು ರಾಷ್ಟ್ರತನ ಪರಿಸುತ್ತೆ, ಬ್ಲಡ್ ಬ್ಯಾಂಕ್ ಇದೆ ಪಕ್ಕದಲ್ಲಿ. 2 ಇಡ್ಲಿ 1 ವಡೆ 30 ರೂಪಾಯಿ, 1 ರೈಸು 1 ವಡೆ 50 ರೂಪಾಯಿ. ಫಸ್ಟ್ 35 ಇತ್ತು, ಇವಾಗ ಎಲ್ಲ ಬೆಲ್ಲನೂ ಜಾಸ್ತಿ ಆಯಿತು. ರೈಸಿಗೆ 40 ರೂಪಾಯಿ ಇಟ್ಟಿದ್ದೆ, ಪೂರಿಗೂ 40 ರೂಪಾಯಿ. ಹೌದು, ನೀವು ನಾಷ್ಟ ಮಾಡಿ ಸರ್, ಬಂದವರು ಖುಷಿಯಲ್ಲಿ ನಾಷ್ಟ ಮಾಡಿ ಹೋಗಿ. ಆಯ್ತಾ, ಸಪೋರ್ಟ್ ಮಾಡೋ ನಮ್ಗೆ. 20 ವರ್ಷದಿಂದ ಕಸ್ಟಮರ್ ಇವರು, ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ. ಹಂಗೆ ಒಂದು ವಾರ ರಜೆ ಮಾಡ್ರು, ಮರುದಿನ ತೆಗೆದಾಗ ಅದೇ ಕಸ್ಟಮರ್ ಇರ್ತಾರೆ. ಹಂಗಾಗಿ ರಜೆ ಎಲ್ಲ ಊರಿಗೆ ಹೋದಾಗ ರಜೆ ಆಗುತ್ತೆ, ಬೋರ್ಡ್ ಹಾಕಿರ್ತೀನಿ ಒಂದು ವಾರ ರಜೆ ಅಂತ. ಬಂದು ಓಪನ್ ಮಾಡಿದಾಗ ಅದೇ ಕಸ್ಟಮರ್ ಇರ್ತಾರೆ, ಬರ್ತಾರೆ. ಸೂಪರ್ ಸರ್, ಥ್ಯಾಂಕ್ ಯು ಸರ್. ಆಗಲಿ ಆಗಲಿ, ಬರ್ತೀನಿ. ಸರಿ ಸರ್, ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್. ಹಾಂ, ಆಗಲಿ ಸರ್, ಬಾಯ್. ಗೈಸ್, ಫಸ್ಟ್ ಐಟಮೇ ಇವಾಗ ಬಿಸಿ ಬಿಸಿ ಇಡ್ಲಿ ತೊಗೊಂಡಿದ್ದೀವಿ. ಸೊ 2 ಇಡ್ಲಿ 1 ವಡೆ 30 ರುಪೀಸ್ ಕಾಸ್ಟ್ ಮಾಡ್ತಾ ಇದ್ದಾರೆ. ಸೊ ಹಂಗೆ ನಾವು ಟ್ರೈ ಮಾಡೋಣ. ಇಡ್ಲಿ ನೋಡಿ, ಓಹೋ, ಚಟ್ನಿ ಜೊತೆ ಪರ್ಫೆಕ್ಟಾಗಿ ಹೀರ್ಕೊಬಿಟ್ಟಿದೆ ಗೈಸ್, ಹಂಗೆ ಸೋಕ್ ಆಗಿಬಿಟ್ಟಿದೆ. ಸೊ ಇಡ್ಲಿ ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಸಾಫ್ಟ್ ಆಗಿದೆ. ಟ್ರೈ ಮಾಡೋಣ. ಬೇಯ್, ನೀನ್ ಯಾರು ಅಂತ ನನಗ್ ಗೊತ್ತೋ, ನಾನ್ ಯಾರು ಅಂತ ನಿನಗ್ ಗೊತ್ತಾ? ರಿಯಾಕ್ಷನ್ ಕೊಡುವಾಗ ಹಿಂಗ್ ಹೋಗ್ಬೇಕಾ? ಸಕ್ಕದಾಗಿದೆ ಸೀರಿಯಸ್ಲಿ. ಅಕ್ಕಿನ ಹೋಗ್ರೆ ಇಡ್ಲಿ ಅಂತೂ ಸಕ್ಕದಕ್ಕೆ ಸೋಕ್ ಆಗಿದೆ. ಚಟ್ನಿ ಅಂತ ಲೈಟ್ ಆಗಿ ಸ್ಪೈಸಿ, ಜಾಸ್ತಿ ಸ್ಪೈಸಿ ಇಲ್ಲ, ಬಟ್ ಲೈಟ್ ಆಗಿ ಸ್ಪೈಸಿ ಕೊಡ್ತಾ ಇದೆ. ಇಡ್ಲಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಂದ್ರೆ ಚಟ್ನಿ. ಆ ಚಟ್ನಿನೇ ಅಕ್ಕಿನ ಹೋಗ್ರೆ ಟೇಸ್ಟ್ ಕರ್ಕೊಂಡು ಹೋಗೋದು. ಸಕ್ಕದಾಗಿದೆ. ಸೊ ಇವಾಗ ಗೊತ್ತಾಗುತ್ತೆ, ಎಲ್ರು ಬಂದಿದ ತಕ್ಷಣ ಒಂದು ಇಡ್ಲಿ, ಅದಾದ್ಮೇಲೆ ಒಂದು ಆಫ್ ರೈಸ್ ಪರ್ ತಗೊಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ, ಸೊ ವಡೆನ ಬ್ರೇಕ್ ಮಾಡ್ತೀನಿ ನೋಡಿ. ವಡೆನ ಬ್ರೇಕ್ ಮಾಡಿದ್ರೆ ಅಷ್ಟೇ, ವಡೆನೂ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ, ಅದಕ್ಕೆ ಚಟ್ನಿ ಇದಾರೆ, ಆ ಚಟ್ನಿ ಜೊತೆ ತಗೊಂಡು. ಗ್ರೇಟ್ ಕಾಂಬಿನೇಷನ್ ಗೈಸ್, ಖಂಡಿತ ಡೆಫಿನೆಟ್ಲಿ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಖಂಡಿತ ನಿಮಗೆ ಈ ಥರ ಇಡ್ಲಿ ವಡೆ ಎಲ್ಲ ಒಂದು ಒಳ್ಳೆ ಕಾಂಬಿನೇಷನು, ಬಂದಿದ ತಕ್ಷಣ ಈ ಥರ ತಗೊಳ್ಳಿ, ಎಂಜಾಯ್ ಮಾಡಿ. ವಾಂಗಿಬಾತ್ ತೊಗೊಂಡಿದ್ವಿ. ಸೊ ಡೈಲಿ ಯೂಸ್ ಹೋಗೋದ್ರೆ ಒಂದೊಂದು ರೈಸ್ ಬಾತ್ ಮಾಡ್ತಾರಂತೆ. ಸೊ ಸಂಡೇ ಸರಿ ಗೀ ರೈಸ್ ಕುರ್ಮಾರ ಮಾಡ್ತೀನಿ ಅಂತ ಹೇಳಿದ್ರು. ನಾವು ಬಂದ್ಬಿಟ್ಟು ಶನಿವಾರ ಬಂದಿದ್ದೀವಿ, ಶನಿವಾರದ ದಿನ ನಿಮಗೆ ರೈಸ್ ಬಾತ್ ಸಿಗ್ತಾ ಇದೆ. ಸೊ ಆಫ್ ರೈಸ್ ಬಾತ್ ಒಂಥರ ಫುಲ್ ರೈಸ್ ಬಾತ್ ಥರ ಇದೆ. ಇಡ್ಲಿ ತಿಂದ್ಮೇಲೆ ವಾಂಗಿಬಾತ್ ನೋಡಿ, ನಿಮಗೆ ಎಲ್ಲ ಯೂಶ್ಲಿ ನೋಡೋಕೋದ್ರೆ ಏನೇನೆಲ್ಲ ಹಾಕ್ಬೇಕೋ ಪರ್ಫೆಕ್ಟಾಗಿ ಹಾಕ್ಬಿಟ್ಟಿದ್ದಾರೆ. ಜೊತೆಗೆ ತೊಗೊಂಡು ಲೈಟಾಗಿ ಚಟ್ನಿನ ತೊಗೊಂಡು ಟೇಸ್ಟ್ ಮಾಡೋಣ. ವೈಸ್ ಡೈಲಿ ಒಂಥರ ರೈಸ್ ಬಾತ್ ಮಾಡ್ತಾರೆ, ಖಂಡಿತ ಮಸ್ಟ್ ಟ್ರೈ ಅಂತಲೇ ಹೇಳಬೇಕು. ಇಲ್ಲಿ ಟ್ರೈ ಮಾಡಿದ್ದು 2 ಐಟಮು, ಇಡ್ಲಿ ರೈಸ್ ಬಾತ್, ಎರಡೂ ನನಗೆ ಟಾಪ್ ಫೇವ್ರೇಟ್ ಅಂತಲೇ ಆಗೋಯ್ತು, ಟಾಪ್ ನಾಚ್ ಆಗಿದೆ. ಸೊ ವಡೆನೂ ಕೂಡ ನನಗೆ ಸೂಪರ್ ಆಗಿದೆ. ಕಡಿಮೆ ಐಟಮು ಇಡ್ಲಿ ರೈಸ್ ಬಾತ್ ಪೂರಿ. ಸೊ ಪೂರಿ ಒಂದೊಂದ್ಸರಿ ಮಾಡ್ತಾರೆ, ಒಂದೊಂದ್ಸರಿ ಮಾಡಲ್ಲಂತೆ. ಸೊ ಜನ ಯಾವ ಥರ ಇದ್ದಾರೆ ಅಂತ ಅಂದ್ಬಿಟ್ಟು ಅದ್ರ ಪ್ರಕಾರ ಡಿಸೈಡ್ ಮಾಡ್ಕೋತಾ ಇದ್ದಾರೆ. ಅದು ಬಿಸಿ ಬಿಸಿಯಾಗಿ ರೈಸ್ ಅಂತೂ ಕೊಡ್ತಾ ಇರ್ತಾರೆ, ಸೂಪರಾಗಿರುತ್ತೆ. ಸೊ ವಿಡಿಯೋ ಸ್ಟೈಲ್ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇನ್ಲಿ ಅಂದ್ರೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಹುಡುಕ್ತಿರ್ತಾರಲ್ಲ, ಟೇಸ್ಟಿಯಾಗಿರ್ಬೇಕು ಅಂತ ಹುಡುಕ್ತಿರ್ತಾರಲ್ಲ, ಅವ್ರ ಹತ್ರ ವಿಡಿಯೋನ ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರೋಕ್ಕೆ ಪ್ರೆಸ್ ಮಾಡಿ, ಆಲ್ ಐಕನ್ ಸೆಲೆಕ್ಟ್ ಮಾಡಿ, ಯಾವಾಗ ನಾನು ಎಲ್ಲ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಖಂಡಿತ ಇನ್ಸ್ಪೈರ್ ಫ್ರಮ್ ದಿನೇಶ್, ಡೂ ವಾಟ್ ಇಸ್ ಲವ್. ಬಾಯ್ ಬಾಯ್.